ನಾನು ಭಾರತ ಸರ್ಕಾರದಲ್ಲಿ MSME ಮಂತ್ರಿ ಅವಾಗಿಂತ ಕಾರ್ಯಕ್ರಮ ನಾನು ಕೋಲಾರದಲ್ಲಿ ಮೊಟ್ಟ ಮೊದಲು ಮಾಡಿ ಸುಮಾರು 20,000 ಜನ ಮಕ್ಕಳಿಗೆ ಕೆಲಸ ಕೊಡಿಸಿದ್ದೀನಿ. 40,000 ಜನ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಅಂಥದ್ದೊಂದು ಅಲ್ಲಿ ಕೂಡ ಹಾಗೂ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಇದನ್ನು ಮಾಡಿ ನನಗೆ ಇಲ್ಲಿ ಕೂಡ ಬಂದ ಮೇಲೆ ಎನ್ಎಂಪ್ಲಾಯ್ಮೆಂಟು ಪ್ರಾಬ್ಲಮ್ಮು ಮತ್ತು ವಿದ್ಯಾವಂತರಿದ್ದಾರೆ, ಇವ್ರಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟು ಇವನ್ನ ದೊಡ್ಡ ದೊಡ್ಡ ಕಂಪನಿಗಳು ಇಲ್ಲಿ ಬರ್ತಾ ಇದೆ. ಈಗ ಬೆಂಗಳೂರಿಗೆ ಬಹಳಷ್ಟು ಈಗ ಮುಂದೆ ಫ್ಯೂಚರ್ ಇರೋದೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈ ಕಡೆ ಇಂಡಸ್ಟ್ರೀಸ್ ಬೃಹದಾಕಾರವಾಗಿ ಬೆಳೆದು ಬರ್ತಾ ಇದೆ. ಅದರಲ್ಲಿ ಲೋಕಲ್ ಜನ ಏನು ವಿದ್ಯಾವಂತರಿದ್ದಾರೆ ಅವರನ್ನ ತೆಗೆದುಕೊಳ್ಬೇಕು. ಸಾಕಷ್ಟು ಜನ ಭೂಮಿ ಕೂಡ ಕೈಗಾರಿಕೆ ಕೊಟ್ಟಿದ್ದಾರೆ, ಕಾರ್ಮಿಕರಿದ್ದಾರೆ, ಆಮೇಲೆ ಕೂಲಿ ಕಾರ್ಮಿಕರು, ಇಂಥವ್ರಿಗೆಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಸದುದ್ದೇಶದಿಂದ ಇದನ್ನು ಮಾಡಿದ್ವಿ. ಇದರ ಮುಖಾಂತರ ಇನ್ನೊಂದು ಇವತ್ತು ನಾಯರ್ ಸಾರ್ರು ಇವರೆಲ್ಲ ಕೆಲವು ಸಲಹೆ ಅನ್ಸಿದ್ವಿ. ಈಗಾಗಲೇ DC ಅವರು CEO ಆಗಿ ಕೆಲಸ ಮಾಡಿದ್ದಾರೆ KIDB ಯಲ್ಲಿ. ಅವ್ರಿಗೆ ಇಂಡಸ್ಟ್ರಿಗೆ ಸಾಕಷ್ಟು ಅನುಭವಿ ಹೊತ್ತಕ್ಕೆ ಇದೆಲ್ಲ ಕೂಡ ಅವರು ಮತ್ತು CEO ಇವರ ನೇತೃತ್ವದಲ್ಲಿ ಸುಮಾರು 1 ತಿಂಗಳ ಕೃಷಿಯಿಂದ ಇವತ್ತಿನ ಏರ್ಪೋರ್ಟ್ ಆಗಿದೆ. ನನ್ನ ಉದ್ದೇಶ ಮನೆಗೊಂದು ಉದ್ಯೋಗ. 101 ಪಂಚಾಯತಿಗಳಿವೆ. 4 ತಾಲೂಕುಗಳಲ್ಲಿ ನನ್ನ ಮಗಳ ದುರ್ಗಾಪುರ ದೇವನಹಳ್ಳಿ ಮತ್ತು ಹೊಸಕೋಟೆ ಇವೆಲ್ಲ ಕಡೆ ಮನೆಗೊಂದು ಉದ್ಯೋಗ ಕೊಡಬೇಕನ್ನೋ ಚಿಂತನೆಯಲ್ಲಿ ಈ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಇದು ಕೂಡ ಬಹಳ ದೊಡ್ಡ ಒಂದು ಉದ್ಯೋಗ ಮೇಳ ಆಗ್ತದೆ. ಈಗ ಸುಮಾರು 150 ಕಾರ್ಖಾನೆಗಳ ಮಾಲೀಕರು ಅವರ ಪ್ರತಿನಿಧಿಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ಜಿಲ್ಲಾಡಳಿತ ಸಂಪೂರ್ಣವಾಗಿ ಈ ಕೆಲಸವನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆಸಿದ್ದಾರೆ. ಇದರಿಂದ ಒಂದಷ್ಟು ಕುಟುಂಬಗಳಿಗೆ ಒಳ್ಳೆಯದಾಗಬೇಕು. ನನ್ನ ಹಂತ ಹಂತವಾಗಿ ಮನೆಗೊಂದು ಉದ್ಯೋಗವನ್ನು ಮಾಡಲೇಬೇಕು ಅಂತ ಒಂದು ಚಿಂತನೆ ಮಾಡಿದ್ದೀನಿ. ಆ ಕಡೆ ಪ್ರಾರಂಭ ಮಾಡಿದ್ದೀವಿ. ಕೈಗಾರಿಕೆ ಉದ್ಯಮಗಳು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಅವರೊಂದು ಕ್ವಾಲಿಟಿ ಅಂದರೆ ಸ್ಕಿಲ್ಡ್ ಕೌಶಲ್ಯ ತರಬೇತಿಯನ್ನು ಕೊಡಬೇಕನ್ನೋ ಚಿಂತನೆ ಇದೆ. ಅದರ ಬಗ್ಗೆ ನಾವು ಜಿಲ್ಲಾಡಳಿತ ಯೋಚನೆ ಮಾಡ್ತೀವಿ. ಯಾವ ರೀತಿ ಅವ್ರಿಗೆ ಬೇಕಾಗಿರುವಂಥ ಒಂದು ಟ್ರೈನಿಂಗ್ ಕೊಟ್ಟರೆ ಅವ್ರ ಕೆಲಸಕ್ಕೆ ತಗೊಳ್ತಾರೆ. ಸೊ ಆ ದೃಷ್ಟಿಯಲ್ಲಿ ಕೂಡ ನಾವು ಯೋಚನೆ ಮಾಡ್ತೀವಿ. ನಾಳೆ ಈ ಕಾರ್ಯಕ್ರಮ 13 ನಡೀತದೆ. ನೀವು ಕೂಡ ಭಾಗವಹಿಸಿ ಅಂತೇಳಿ ನಾನು ಕೋರ್ತೇನೆ. ಸಾಮಾನ್ಯವಾಗಿ ಉದ್ಯೋಗ ಮೇಳ ಅಂತ ನಡೀತಕ್ಕಂಥದ್ದು ಕೇವಲ ಒಂದೊಂದು ಕಡೆ ಸರಿಯಾಗಿ ಎಂಪ್ಲಾಯ್ಮೆಂಟ್ ತೆಗೆದುಕೊಳ್ಳೋದಿಲ್ಲ, ಆನ್ ದ ಸ್ಪಾಟ್ ಅಲ್ಲಿ ಅವರಿಗೆ ಆಫರ್ ಲೆಟರ್ ಕೊಡೋದಿಲ್ಲ ಅಂತಕ್ಕಂಥ ಕೆಲವು ಕಡೆ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಹಿಂದೆ ಎಂಪ್ಲಾಯ್ಮೆಂಟ್ ಕಾಯ್ತಾ ಇದ್ದಂಥವ್ರು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಇಲ್ಲಿ ಯಾವ ರೀತಿ ನೀವು ಪ್ಲಾನ್ ಮಾಡ್ಕೊಂಡಿದ್ರಿ, ಆನ್ ದ ಸ್ಪಾಟ್ ಕೊಡೋಂಥದ್ದು ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ದೀವಿ? ಉದ್ಯಮಿಗಳಿಂದ ಸ್ಪಂದನೆ ಹೇಗಿದೆ ಸರ್? ಉದ್ಯಮಿಗಳು ಬಹಳ ಚೆನ್ನಾಗಿ ಸ್ಪಂದನೆ, 150 ಜನ ಇವತ್ತು ಭಾಗವಹಿಸಿದ್ದಾರೆ ಅಂದರೆ ಅವರ ಸ್ಪಂದನೆ ಚೆನ್ನಾಗಿದೆ. ಅದರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಇವಾಗ 2 ಇದೆ, ಯಾವ ರೀತಿ ಅವರಿಗೆ ಕೆಲಸದ ಲೆಟ್ರ್ ಕೊಡಬೇಕು, ಆಫರ್ ಲೆಟ್ರ್ ಏನು ಅನ್ನೋದ್ರ ಬಗ್ಗೆ ಜಿಲ್ಲಾಡಳಿತ ಅದನ್ನು ಈಗಾಗಲೇ ಕೆಲಸದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ.